ನಮಸ್ತೆ, ನಾನು ಡಾಕ್ಟರ್ ದಿವ್ಯಾ. ನಿಮಗೇನಾದರೂ ಬಿ ಪಿ ಪ್ರಾಬ್ಲಮ್ ಇದ್ದರೆ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದರೂ ಹೈ ಬ್ಲಡ್ ಪ್ರೆಷರ್ ಇದ್ದರೆ ಈ ವಿಡಿಯೋ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಉಪಯೋಗ ಆಗೋರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಡಾಕ್ಟ್ರ್ ಏನಾದರೂ ನಿಮಗೆ ಬಿ ಪಿ ಇದೆ ಅಂತ ಹೇಳಿದ ತಕ್ಷಣ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನ ಕಂಟ್ರೋಲಾಗಿ ಇಟ್ಕೊಳ್ಳೋದಕ್ಕೆ ಏನೇನು ಮೆಥಡ್ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಸಾಧಾರಣವಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಸ್ವಲ್ಪ ಬಿ ಪಿ ನಾರ್ಮಲ್ ರೇಂಜ್ಗಿಂತ ಜಾಸ್ತಿ ಕಾಣಿಸ್ತಿದ್ರೆ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ, ಡಯಟ್ ಚೇಂಜ್ ಮಾಡ್ಕೊಳ್ಳಿ, ಲೈಫ್ ಸ್ಟೈಲ್ ಸ್ಟ್ರೆಸ್ ಮ್ಯಾನೇಜ್ ಮಾಡ್ಕೊಳ್ಳಿ. ಇದೆಲ್ಲ ಗೊತ್ತಿರೋ ವಿಚಾರ ಅಲ್ವಾ? ಇನ್ನು ಎರಡನೇದು, ತೀರಾ ಕಂಟ್ರೋಲೇ ಬರ್ತಾ ಇಲ್ಲ, ನಿಮ್ಗೆ ಏನೋ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂದಾಗ ಬಿ ಪಿ ಮಾತ್ರ ಕೊಡ್ತಾರೆ. ಇದೆಲ್ಲದೂ ಬಿಟ್ಟು ನೀವೇನು ಮಾಡ್ಬೋದು ನಿಮ್ಮ ಬಿ ಪಿನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದಕ್ಕೆ? ಸೊ ದಿ ಫಸ್ಟ್ ಸ್ಟೆಪ್ ಟು ಕಂಟ್ರೋಲ್ ಬಿ ಪಿ ಈಸ್ ಟು ಮಾನಿಟರ್ ಇಟ್ ರೆಗ್ಯುಲರ್ಲಿ. ಅಂದರೆ ನೀವು ರೆಗ್ಯುಲರ್ ಆಗಿ ಬಿ ಪಿ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಹೌದು, ತಿಂಗಳಿಗೊಂದ್ಸತಿ, ಎರಡು ತಿಂಗಳಿಗೊಂದ್ಸತಿ ನಾನು ಹೋಗಿ ಬಿ ಪಿ ಚೆಕ್ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ಸೊ ಏನು ಒಂದು ಕರೆಕ್ಟಾದ ಮೆಥಡ್ ಬಿ ಪಿನ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಂದರೆ 227 ಪ್ರೋಟೋಕಾಲ್ ಅಂತ ಇದೆ. ಓಕೆ, ಈ ಪ್ರೋಟೋಕಾಲ್ ಪ್ರಕಾರ ನೀವು ಬೆಳಿಗ್ಗೆ 2 ಬಿ ಪಿ ರೀಡಿಂಗ್ಸ್, ಅಂದರೆ ಒಂದ್ಸತಿ ಬಿ ಪಿ ಚೆಕ್ ಮಾಡಿ ಒಂದು ನಿಮಿಷ ಗ್ಯಾಪ್ ಕೊಟ್ಟು ಮತ್ತೊಮ್ಮೆ ಬಿ ಪಿ ಚೆಕ್ ಮಾಡಿ. ಹಾಗೆ ಈವ್ನಿಂಗ್ ಇದೇ ರೀತಿ 2 ಬಿ ಪಿ ರೀಡಿಂಗ್ಸ್ ತೊಗೊಳ್ಳಿ. ಇದನ್ನ 7 ಡೇಸ್ ಇದೇ ಥರ ಚೆಕ್ ಮಾಡಬೇಕು ನೀವು. ಇದನ್ನು ನೀವು ಮ್ಯಾನ್ಯುಲಿ ಕೂಡ ನೀವು ನೋಟ್ ಡೌನ್ ಮಾಡ್ಕೋಬೋದು, ಇಲ್ಲ 227 ಅಂತ ಒಂದು ಆ್ಯಪ್ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಡಿಜಿಟಲಿ ಅಪ್ಲೋಡ್ ಮಾಡಿ ಇಟ್ಕೋಬೋದು. ಈ ಒಂದು ಮೆಥಡ್ ಫಾಲೋ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂದರೆ, ನೀವೇನಾದರೂ ನ್ಯೂಲಿ ಡಯಾಗ್ನೋಸ್ಡ್ ಹೈಪರ್ ಟೆನ್ಸಿವ್ ಅಂದ್ಕೊಳ್ಳಿ, ನಿಮಗೆ ಕ್ಲಾರಿಟಿ ಇಲ್ಲ ನನಗೆ ನಿಜ ಬಿ ಪಿ ಇದೆಯಾ, ಅವತ್ತು ಒಂದು ದಿವಸ ಬಿ ಪಿ ಜಾಸ್ತಿ ಬಂತೇನೋ, ನಾನು ಮಾತ್ರೆ ತೊಗೊಳ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ರೆ, ಈ ಒಂದು ಮೆಥಡಲ್ಲಿ ನಿಮಗೆ ರಿಪೀಟೆಡ್ಲಿ ಹೈ ಬಿ ಪಿ ರೀಡಿಂಗ್ಸ್ ತೋರಿಸ್ತಾ ಇದೆ ಅಂದರೆ ನಿಮಗೆ ಬಿ ಪಿ ಇದೆ ಅಂತ ಅರ್ಥ. ಇನ್ನು ಆಲ್ರೆಡಿ ಬಿ ಪಿ ಪೇಷಂಟ್ಸ್ ನೀವು ಮಾತ್ರೆ ತೊಗೊಳ್ತಾ ಇದ್ದೀರಾ ಅಂದರೆ ಆ ಮಾತ್ರೆ ಎಷ್ಟು ಎಫೆಕ್ಟಿವ್ ಆಗಿದೆ, ಅದು ನಿಮ್ಮ ಬಿ ಪಿನ ಕಂಟ್ರೋಲ್ ಮಾಡ್ತಿದೆಯಾ, ಅಥವಾ ಅಗತ್ಯಕ್ಕಿಂತ ಜಾಸ್ತಿ ಮಾತ್ರೆ ನೀವು ನುಂಗ್ತಾ ಇದ್ದೀರಾ, ಟೇಪರ್ ಡೌನ್ ಮಾಡ್ಬೋದಾ, ಇದೆಲ್ಲ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಆ್ಯಂಡ್ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ಗೆ ಕೂಡ ಈ ಒಂದು ರೀಡಿಂಗ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಸಡನ್ನಾಗಿ ಬಿ ಪಿ ಹೈ ಆಗಿಬಿಟ್ಟು ಸ್ಟ್ರೋಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಇಂಥ ಒಂದು ತೊಂದರೆಗಳಿಂದ ನಿಮ್ಮನ್ನು ನೀವೇ ಸೇವ್ ಮಾಡ್ಕೋಬೋದು. ಸೊ ಈ ಥರ ಇನ್ನಷ್ಟು ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ, ಮೆಂಟಲ್ ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.